ಎಲ್ಲರಿಗೂ ಹಾಯ್, ನಾನು ಇತಿಹಾಸ್. KGF ಟ್ರೈಲರಾ? ಚೆನ್ನಾಗಿಲ್ಲ ಗುರು. ಶಹ್, ನನ್ನ ಲೈಫಲ್ಲಿ ಇಂಥ ಖರಾಬ್ ಟ್ರೈಲರ್ನ ನಾನು ನೋಡೇ ಇಲ್ಲ. KGF ಟ್ರೈಲರ್ ಒಂದು ಚೂರು ಚೆನ್ನಾಗಿಲ್ಲ. ಇದನ್ನೆಲ್ಲ ಹಾಲಿವುಡ್ ಲೆವೆಲಿಗೆ ಕಂಪೇರ್ ಮಾಡೋಕ್ಕಾಗುತ್ತಾ? ಇದನ್ನು ನಾನು ಹೇಳ್ತಾ ಇಲ್ಲ, ಹಿಂಗೆ ಹೇಳೋರಿಗೆ ಹೆಂಗೆ ಹೊಡಿಬೇಕಂದ್ರೆ ನಾಯಿಗೆ ಹೊಡೆದಂಗೆ ಹೊಡಿಬೇಕು. ಇಲ್ಲ ಅಂದರೆ ಅವ್ರದ್ದು ಲಾರ್ಜ್ ಇಂಟೆಸ್ಟಿನ ಹೊರಗೆ ತೆಗೆದು ಸ್ಮಾಲ್ ಇಂಟೆಸ್ಟಿನ ಒಳಗೆ ಹಾಕಬೇಕು. ಹೀಗೆಲ್ಲ ಮಾಡಬೇಡಿ, ನಾನು ತಮಾಷೆ ಹೇಳಿದ್ದು. ಹೀಗೆಲ್ಲ ಮಾಡಿ ನನ್ನ ಜೈಲಿಗೆ ಕಳಿಸೋ ಪ್ರೋಗ್ರಾಮ್ನ ಇಟ್ಕೊಂಬೇಡಿ. ನಾನು ತಮಾಷೆ ಹೇಳಿದೆ ಅಷ್ಟೇ. ನಾಯಿ ಬೊಗಳಿದ್ರೆ ದೇವಲೋಕ ಹಾಳಾಗಲ್ಲ. KGF ಟ್ರೈಲರು ಬೆಂಕಿ. KGF ಟ್ರೈಲರು ಆಗ್ ಹೇ ಆಗ್. KGF ಟ್ರೈಲರು ಬೆಂಕಿ ಥರ ಇದೆ. KGF ಟ್ರೈಲರು ಮತ್ತು KGF ಸಿನಿಮಾ ಕನ್ನಡಿಗರ ಹೆಮ್ಮೆ, ಕನ್ನಡ ಭಾಷೆಯ ಹೆಮ್ಮೆ. KGF ಸಿನಿಮಾ ಟೀಮು ಕನ್ನಡ ಭಾಷೆನ ನ್ಯಾಷನಲ್ ಲೆವೆಲಲ್ಲಿ ರೆಕಗ್ನೈಸ್ ಮಾಡಿದೆ. ಇಂಥ ಟ್ರೈಲರ್ನ ತೆಗಳೋರಿಗೆ ಏನಾಗಿದೆ ಅಂತ ಹೇಳಿದರೆ, ಈ KGF ಟ್ರೈಲರು ಯಾವಾಗ ರಿಲೀಸ್ ಆಯಿತು ಅಂದರೆ ದೀಪಾವಳಿ ಮಾರನೇ ದಿನ ರಿಲೀಸ್ ಆಯಿತು. ಅಂದರೆ ಶಂಕರಣ್ಣನ ಬರ್ತ್ಡೇ ದಿನ. ದೀಪಾವಳಿ ದಿನ ಇವ್ರಿಗೆ ಏನಾಗಿದೆ ಅಂದರೆ, ಪಾಪ ಯಾರೋ ಇವ್ರ ಕಣ್ಣಿಗೆ ಸುಸುರು ಬತ್ತಿ ತಂದು ಹೆಟ್ಟಿದ್ದಾರೆ, ಇಲ್ಲ ಲಕ್ಷ್ಮಿ ಪಟಾಕಿನೋ ಆಟಮ್ ಬಾಂಬ್ನ ತಂದು ಇವ್ರ ಕಣ್ಣು ಮುಂದೆ ಹುಟ್ಟಿಸಿದ್ದಾರೆ. ಪಾಪ ಇವ್ರಿಗೆ ಕಣ್ಣು ಬೇರೆ ಇಲ್ಲ, ಹೆಂಗೆ KGF ಟ್ರೈಲರ್ನ ನೋಡ್ತಾರೆ ಹೇಳಿ. ಬರೀ ವಾಯ್ಸನ್ನ ಕೇಳಿಸ್ಕೊಂಡು KGF ಟ್ರೈಲರ್ನ ನೋಡೋಕ್ಕಾಗಿಲ್ಲ ಅಂತೇಳಿ ಹುರ್ಕೊಂಡು KGF ಟ್ರೈಲರ್ನ ತೆಗಳ್ತಾ ಇದ್ದಾರೆ. ಇನ್ನೂ ಕೆಲವರಿದ್ದಾರೆ ತಲೆಯಲ್ಲಿ ಲಿವರ್ ಇರೋರು. ಅದು ಮಾಮೂಲಿ ಲಿವರ್ ಅಲ್ಲ, ಐನ್ಸ್ಟೀನ್ ಲಿವರ್. ಅದು ಒಂದಲ್ಲ ಎರಡೆರಡು ಲಿವರ್. ಅವರು ಅತಿ ಬುದ್ಧಿವಂತರು. ಈ ಸಿನಿಮಾನ ಕುರುವಿ ಜೊತೆಗೆ ಛತ್ರಪತಿ ಜೊತೆಗೆ ಕಂಪೇರ್ ಮಾಡ್ತಾರೆ. ಅದೂ ಅಲ್ಲದೆ ಬರೀ ಒಂದು ಟ್ರೈಲರ್ ನೋಡಿ ಸಿನಿಮಾ ಸ್ಟೋರಿನೇ ಹೇಳ್ಬಿಡ್ತಾರೆ. ಅವ್ರ ತಲೆಯಲ್ಲಿ ಲಿವರ್ ಇದೆಯೋ, ಕಿಡ್ನಿ ಇದೆಯೋ, ಕರುಳಿದೆಯೋ, ದೀಪಾವಳಿ ದಿನ ಅವ್ರ ಕಣ್ಣು ಮುಂದೆ ಇಟ್ಟು ಪಟಾಕಿ ಹೊಡೆದಿದ್ದಾರೋ, ಇಲ್ಲ ಅವ್ರ ತಲೆ ಮೇಲೆ ಇಟ್ಟು ಪಟಾಕಿ ಹೊಡೆದಿದ್ದಾರೋ, ಒಂದೂ ಗೊತ್ತಾಗಲ್ಲ. ಸಿಕ್ಕಿದ್ರೆ ಅವ್ರನ್ನೇ ಕೇಳಬೇಕು. ಇನ್ನು ಈ KGF ಸಿನಿಮಾ, ನಮ್ಮ ಕನ್ನಡ ಭಾಷೆಯ ಹೆಮ್ಮೆಯ ಸಿನಿಮಾ, 5 ಲ್ಯಾಂಗ್ವೇಜಲ್ಲಿ ಟ್ರೈಲರ್ ರಿಲೀಸ್ ಮಾಡಿದೆ. ಕನ್ನಡ, ಹಿಂದಿ, ತೆಲುಗು, ತಮಿಳು ಮತ್ತು ಮಲಯಾಳಂ. ಈ 5 ಭಾಷೆಯಲ್ಲೂ ಟ್ರೈಲರು ಸ್ಮ್ಯಾಶ್ ಹಿಟ್ ಆಗಿದೆ. ಟ್ರೈಲರು ತುಂಬ ದೊಡ್ಡ ಹಿಟ್ ಆಗಿದೆ. ಇಲ್ಲಿ ತನಕ ಒಂದು 22 ಮಿಲಿಯನ್ ವ್ಯೂಸು ಈ 5 ಭಾಷೆಯಿಂದ ಬಂದಿದೆ. ಇದನ್ನು 30 ಮಿಲಿಯನಿಗೆ ಹೋದರೂ ಹೋಗ್ಬೋದು, 40-50 ಮಿಲಿಯನ್ ತನಕ ಹೋಗ್ಬೋದು ಅಂತೇಳಿ ನನಗನ್ಸುತ್ತೆ. 50 ಮಿಲಿಯನಿಗೆ ಹೋದರೆ ಕನ್ನಡಿಗರಿಗೆಲ್ಲರಿಗೂ ಒಂದು ದೊಡ್ಡ ಹೆಮ್ಮೆಯ ವಿಚಾರ. ಇಲ್ಲಿ ತನಕ ಕನ್ನಡದಲ್ಲಿ ಇಷ್ಟು ದೊಡ್ಡ ಮಟ್ಟಿಗೆ ಯಾವ ಟ್ರೈಲರ್ ಓಡಿಲ್ಲ. ಕನ್ನಡದಲ್ಲಿ ಕೂಡ 7.1 ಮಿಲಿಯನ್ ಈ ಟ್ರೈಲರ್ ಓಡಿದೆ. ಹಿಂದಿ ಆಡಿಯನ್ಸ್ ಅಂತೂ ಅದ್ಭುತವಾಗಿ ರೆಸ್ಪಾನ್ಸ್ ಮಾಡಿದ್ದಾರೆ. 9.1 ಮಿಲಿಯನ್ ಹಿಂದಿಲಿ ಓಡಿದೆ. ಅದರಲ್ಲೂ ಹಿಂದಿ ಮತ್ತು ತೆಲುಗು ಆಡಿಯನ್ಸ್ ರೆಸ್ಪಾನ್ಸಿಗೆ ಒಂದು ದೊಡ್ಡ ಹ್ಯಾಟ್ಸ್ ಆಫ್ ಅನ್ನು ಹೇಳಲೇಬೇಕು. ಒಂದು ತೆಲುಗು ಸಿನಿಮಾ ಇಲ್ಲಿ ಕನ್ನಡಕ್ಕೆ ಡಬ್ ಆಗಿ ಬಂದರೆ ನಾವು ಅಷ್ಟು ಸಪೋರ್ಟ್ ಮಾಡ್ತೀವೋ ಇಲ್ವೋ ನನಗಂತೂ ಗೊತ್ತಿಲ್ಲ. ಆದರೆ ತೆಲುಗು ಆಡಿಯನ್ಸ್ ಮಾತ್ರ ಯಾವುದಾದ್ರೂ ಒಳ್ಳೆ ಸಿನಿಮಾ ಬಂದರೆ ಖಂಡಿತವಾಗ್ಲೂ ಸಪೋರ್ಟ್ ಮಾಡ್ತೀವಿ ಅಂತ ಹೇಳಿ ತೋರಿಸಿದ್ದಾರೆ. 4.1 ಮಿಲಿಯನ್ ವ್ಯೂಸು ಒಂದು ಕನ್ನಡ ಮೂವಿ ಕೊಟ್ಟಿದ್ದಾರೆ ಅಂತ ಹೇಳಿದರೆ ತೆಲುಗು ಆಡಿಯನ್ಸಿಗೆ ಒಂದು ದೊಡ್ಡ ಹ್ಯಾಟ್ಸ್ ಆಫ್ನ ಹೇಳಲೇಬೇಕು. ಅದೇ ಥರ ಹಿಂದಿ ಆಡಿಯನ್ಸಿಗೂ ಒಂದು ದೊಡ್ಡ ಹ್ಯಾಟ್ಸ್ ಆಫ್ನ ಹೇಳಲೇಬೇಕು. ಕನ್ನಡಕ್ಕಿಂತ ಜಾಸ್ತಿ ವ್ಯೂಸು ಹಿಂದಿಲಿ ಬಂದಿದೆ. ಇಲ್ಲಿ ತನಕ ಒಂದು 22 ಮಿಲಿಯನ್ ವ್ಯೂಸು ಟೋಟಲ್ ಆಗಿ ಎಲ್ಲ ಲ್ಯಾಂಗ್ವೇಜ್ ಸೇರಿ ಬಂದಿದೆ. ಇದನ್ನು 30-40 ಮಿಲಿಯನಿಗೆ ಹೋಗ್ಬೋದು, 50 ಮಿಲಿಯನಿಗೂ ಹೋಗ್ಬೋದು ಅಂತ ಹೇಳಿ ನನಗನ್ಸುತ್ತೆ. 50 ಮಿಲಿಯನಿಗೆ ಹೋದರೆ ನಾವು ಕನ್ನಡಿಗರೆಲ್ಲ ಇದಕ್ಕೆ ಹೆಮ್ಮೆ ಪಡೋ ವಿಚಾರ, ಒಂದು ಕನ್ನಡ ಭಾಷೆ ನ್ಯಾಷನಲ್ ಲೆವೆಲಲ್ಲಿ ರೆಕಗ್ನೈಸ್ ಆಗಿದೆ ಅಂತ ಹೇಳಿ ನಾವೆಲ್ಲ ಹೆಮ್ಮೆ ಪಡೋ ವಿಚಾರ. ಬರೀ ಕತೆನೇ ಹೊಡಿತಿದೆಯಲ್ಲಪ್ಪ, ಈ ಟ್ರೈಲರ್ನ ರಿವ್ಯೂ ಮಾಡು, ಈ ಟ್ರೈಲರ್ನ ರಿವ್ಯೂ ಮಾಡ್ತೀನಿ ಅಂತ ಹೇಳಿ ತಂಬ್ಲೈನ್ ಹಾಕೊಂಡಿದ್ಯಾ, ಹೆಡ್ಲೈನ್ ಹಾಕೊಂಡಿದ್ಯಾ, ಇವಾಗ ನೋಡಿದ್ರೆ ಬರೀ ಕತೆ ಹೊಡಿತಿದ್ಯಾ ಅಂತ ಹೇಳಿ ನೀವೆಲ್ಲ ಅಂದ್ಕೊಂಡಿರ್ತೀರ ಅಂತ ಹೇಳಿ ನನಗೆ ಗೊತ್ತು. ಆದರೆ ಈ ಟ್ರೈಲರ್ ರಿವ್ಯೂ ನಾ ಮಾಡಲ್ಲ. ಯಾಕಂತ ಹೇಳಿದರೆ ಅವರು 60-70 ಕೋಟಿ ಬಡ್ಜೆಟ್ ಹಾಕೊಂಡು ಸಿನಿಮಾ ಮಾಡಿರ್ತಾರೆ. ಅವರಿಗೆ ಎಲ್ಲಿ ಯಾವ BGM ಇಡಬೇಕು, ಎಲ್ಲಿ ಯಾವ ಥರ BGM ಬರಬೇಕು, ಎಲ್ಲಿ ಯಾವ ಸಾಂಗ್ ಇರಬೇಕು, ಸಾಂಗ್ನ ಹೆಂಗೆ ಬರೀಬೇಕು, ಸಿನಿಮಾಟೋಗ್ರಫಿ ಯಾವ ಥರ ಇರಬೇಕು, ಸಿನಿಮಾನ ಎಲ್ಲಿ ಎಷ್ಟೊತ್ತಿಗೆ ರಿಲೀಸ್ ಮಾಡಬೇಕು, ಯಾವ ಥಿಯೇಟ್ರಲ್ಲಿ ರಿಲೀಸ್ ಮಾಡಬೇಕು, ಎಷ್ಟು ಥಿಯೇಟ್ರಲ್ಲಿ ರಿಲೀಸ್ ಮಾಡಬೇಕು ಅಂತ ಹೇಳಿ ಅವ್ರಿಗೆ ಗೊತ್ತಿರಲ್ವ? ಅಷ್ಟು ಬಡ್ಜೆಟ್ ಹಾಕಿದವ್ರಿಗೆ ಗೊತ್ತಿರಲ್ವ? ಈ ಸೋ ಕಾಲ್ಡ್ ರಿವ್ಯೂವರ್ಸ್ ಕೆಲಸ ಏನಪ್ಪ ಅಂತ ಹೇಳಿದರೆ 15-20 ಸಾವಿರ ರೂಪಾಯಿ ಮೊಬೈಲ್ ಇಟ್ಕೊಳೋದು, ದುಡ್ಡು ಇದ್ದವ್ರು ಕ್ಯಾಮ್ರಾ ಇಟ್ಕೊಳೋದು. ಕ್ಯಾಮ್ರಾ ಇಟ್ಕೊಂಡು ಯಾವುದಾದ್ರೂ ಹೊಸ ಸಿನಿಮಾ ಬಂದರೆ ಅಥವಾ ಟ್ರೈಲರ್ ಬಂದರೆ ಅದ್ರ ಬಗ್ಗೆ ನೆಗೆಟಿವ್ ಆಗಿ ಜನಗಳಿಗೆ ತೋರಿಸೋದು. ಯಾಕಂತ ಹೇಳಿದರೆ ನೆಗೆಟಿವ್ ಆಗಿ ತೋರಿಸಿದ್ರೆ ಮಾತ್ರ ವ್ಯೂಸ್ ಜಾಸ್ತಿ ಆಗುತ್ತೆ, ಸಬ್ಸ್ಕ್ರೈಬರ್ ಜಾಸ್ತಿ ಆಗುತ್ತೆ ಅಂತೇಳಿ ಅವ್ರಿಗೆ ಗೊತ್ತು. ಅದೂ ಅಲ್ಲದೆ ಇನ್ನೂ ಕೆಲವರಿದ್ದಾರೆ, ಅವರು ಟ್ರೈಲರ್ನ ನೋಡಿ ಸ್ಟೋರಿನೇ ಹೇಳಿದ್ದಾರೆ, ಫುಲ್ ಸ್ಟೋರಿನೇ ಟ್ರೈಲರ್ನ ನೋಡಿ ಹೇಳಿದ್ದಾರೆ. ಅವರು ಮನುಷ್ಯರ ಏಲಿಯನ್ಸ ಅಂತ ಹೇಳಿ ನಂಗೆ ಡೌಟು. ಅವರು ಮನುಷ್ಯರಾಗಿರೋದಕ್ಕಂತೂ ಚಾನ್ಸ್ ಇಲ್ಲ. ಮನುಷ್ಯರಾಗಿದ್ದರೆ ಅವ್ರು ಹೆಂಗೆ ಸ್ಟೋರಿ ಹೇಳ್ತಾರೆ? ಅವ್ರು ಏಲಿಯನ್ಸೇ ಇರಬೇಕು. ಅವರು ಪ್ರಶಾಂತ್ ನೀಲ್ ಅವರ ತಲೆ ಒಳಗೆ ಹೋಗಿ, ಅವರ ಮೆದ್ಲೊಳಗೆ ಹೋಗಿ ಒಂದು ಪೆನ್ ಡ್ರೈವ್ ಹಾಕಿ ಸ್ಟೋರಿನೆಲ್ಲ ಡೌನ್ಲೋಡ್ ಮಾಡಿಕೊಂಡು ಇಲ್ಲಿ ಬಂದು ಯೂಟ್ಯೂಬಿಗೆ ಅಪ್ಲೋಡ್ ಮಾಡಿದ್ದಾರೆ ಅನಿಸುತ್ತೆ. ಅವರು ಭಯಂಕರ ಜೀನಿಯಸ್ ಇರ್ಬೋದು. ನಾನು ಅವಾಗಲೇ ಹೇಳ್ದಂಗೆ ಅವ್ರ ತಲೆಯಲ್ಲಿ 2 ಐನ್ಸ್ಟೀನ್ ಲಿವರ್ ಇರ್ಬೋದು, ಭಯಂಕರ ಜೀನಿಯಸ್ ಇರ್ಬೋದು ಅವರು. ಅವ್ರು ಮನುಷ್ಯರಾಗಿರೋದಕ್ಕಂತೂ ಚಾನ್ಸೇ ಇಲ್ಲ.
ಮನುಷ್ಯರಿಗೆ ಹೆಂಗೆ ಸ್ಟೋರಿ ಗೊತ್ತಾಗುತ್ತೆ? ನಮಗಂತೂ ಗೊತ್ತಾಗಲ್ಲ. ಯಾವುದಾದ್ರೂ ಒಂದು ಟ್ರೈಲರ್ ನೋಡಿದರೆ ನಮಗೆ ಹೆಂಗೆ ಸ್ಟೋರಿ ಗೊತ್ತಾಗುತ್ತೆ? ಎಕ್ಸಾಕ್ಟ್ ಕರೆಕ್ಟಾಗಿರೋ ಸ್ಟೋರಿ ಬೇರೆ ಹೇಳಿದಾರಂತೆ. ಅದು ಅವರು ಮನುಷ್ಯರ ಏಲಿಯನ್ಸ್, ಅವ್ರು ಮನುಷ್ಯರಾಗಿರೋದಕ್ಕಂತೂ ಚಾನ್ಸ್ ಇಲ್ಲ, ಅವ್ರು ಪಕ್ಕ ಏಲಿಯನ್ಸ್ಗಳೇ. ನಾಸಾದವರು ಅಥವಾ ಇಸ್ರೋದವರು ಏನಾದ್ರು ಸಿಕ್ಕಿದ್ರೆ ಅವ್ರಿಗೆ ಒಂಚೂರು ಇನ್ಫಾರ್ಮ್ ಮಾಡಿಬಿಡಿ, ಏಲಿಯನ್ಸ್ ಬಂದು ಯೂಟ್ಯೂಬಲ್ಲಿ ಕೂತ್ಕೊಂಡು ಇಡೀ KGF ಸ್ಟೋರಿ ಹೇಳಿದೆ, ಇವರು ಮನುಷ್ಯರಲ್ಲ, ಅವ್ರು ಏಲಿಯನ್ಸ್ಗಳು, ಇವ್ರನ್ನ ತಗೊಂಡೋಗಿ ರಿಸರ್ಚ್ ಮಾಡಿ ಅಂತ ಹೇಳಿ ನಾಸಾದವರು ಅಥವಾ ಇಸ್ರೋದವರು ಯಾರು ಸಿಕ್ಕಿದ್ರೆ ಒಂಚೂರು ಅವ್ರಿಗೆ ವಿಷಯ ಮುಟ್ಟಿಸ್ಬಿಡಿ. ಇನ್ನು KGF ಟ್ರೈಲರ್ನ ನಾನು ರಿವ್ಯೂ ಮಾಡಲ್ಲ ಅಂತ ಹೇಳಿದೆ, ಆದರೂ ಕೆಲವೊಂದು ಪಾಯಿಂಟ್ಸನ್ನು ನಿಮಗೆ ಹೇಳ್ತೀನಿ ಕೇಳಿ. KGF ಟ್ರೈಲರ್ನ ರಿವ್ಯೂ ಮಾಡ್ತೀನಿ ಅಂತ ಹೇಳಿ ತಂಬ್ಲೈನ್ ಬೇರೆ ಹಾಕ್ಬಿಟ್ಟಿದ್ದೀನಿ, ಟೈಟಲ್ ಬೇರೆ ಹಾಕ್ಬಿಟ್ಟಿದ್ದೀನಿ, ಕೊಟ್ಟು ಮಾತನ್ನಾರು ಉಳಿಸ್ಕೊಬೇಕಲ್ವಾ? ಅದಕ್ಕೋಸ್ಕರನಾದರೂ ರಿವ್ಯೂ ಮಾಡ್ತೀನಿ, ಕೆಲವೊಂದು ರಿವ್ಯೂ ಅಲ್ಲ, ಕೆಲವೊಂದು ಪಾಯಿಂಟ್ಸ್ಗಳನ್ನ ಹೇಳ್ತೀನಿ. ಮೊದಲನೇದು, ನಾನು KGF ಟ್ರೈಲರ್ನ ಯಾಕೆ ರಿವ್ಯೂ ಮಾಡಲ್ಲ ಅಂತ ಹೇಳಿದೆ ಅಂದರೆ, ಇಡೀ ದೇಶದ ಜನನೇ KGF ಟ್ರೈಲರ್ನ ರಿವ್ಯೂ ಮಾಡಿ ಸೂಪರ್ ಹಿಟ್ ಮಾಡಿ 22 ಮಿಲಿಯನ್ ಓಡಿಸಿದ ಮೇಲೆ ಇದನ್ನು ರಿವ್ಯೂ ಮಾಡೋಕ್ಕೆ ಇನ್ನೇನಿದೆ? ಎಲ್ಲ ಕಡೆಯೂ ಪಾಸಿಟಿವ್ ರೆಸ್ಪಾನ್ಸ್ ಇದೆ. ಇಡೀ ದೇಶದಲ್ಲಿ ಆಲ್ಮೋಸ್ಟ್ ಎಷ್ಟು ಯೂಟ್ಯೂಬ್ ಚಾನಲ್ ಇದಾವೋ, ರಿವ್ಯೂ ಚಾನಲ್ಗಳು, ಅಷ್ಟೂ ಚಾನಲಲ್ಲೂ KGF ಬಗ್ಗೆ ಪಾಸಿಟಿವ್ ಆಗಿ ಹೇಳಿದ್ದಾರೆ, ಪಾಸಿಟಿವ್ ರಿವ್ಯೂ ಕೊಟ್ಟಿದ್ದಾರೆ. ದೊಡ್ಡ ದೊಡ್ಡ ರಿವ್ಯೂ ಚಾನಲಲ್ಲೆಲ್ಲ KGF ಬಗ್ಗೆ ಪಾಸಿಟಿವ್ ರಿವ್ಯೂ ಕೊಟ್ಟಿದ್ದಾರೆ. 0 KGF ಎದುರುಗಡೆ ನಿಜವಾಗ್ಲೂ 0 ಆಗುತ್ತೆ ಅಂತ ಹೇಳಿ ಬಾಲಿವುಡಲ್ಲಿ ರಿವ್ಯೂ ಮಾಡೋರು ಹೇಳಿದ್ದಾರೆ. 0 ಏನು ಹೊಸ ಥರ ಸಿನಿಮಾ ಅಲ್ಲ, ಆದರೆ KGF ಹೊಸ ಥರ ಸಿನಿಮಾ, ಈ ಸಿನಿಮಾ ಖಂಡಿತವಾಗ್ಲೂ 0 0 ಮಾಡುತ್ತೆ ಅಂತ ಹೇಳಿ ಬಾಲಿವುಡ್ನ ದೊಡ್ಡ ದೊಡ್ಡ ಯೂಟ್ಯೂಬ್ ರಿವ್ಯೂವರ್ಸೇ ಹೇಳಿದ್ದಾರೆ. ಇನ್ನು ಇದ್ರ ಬಗ್ಗೆ ನಾವೇನು ಹೇಳೋಕ್ಕಿದೆ ಹೇಳಿ. ಆದರೂ ಕೆಲವೊಂದು ಪಾಯಿಂಟ್ಸನ್ನು ನಾನು ಹೇಳ್ತೀನಿ ಕೇಳಿ. KGF ಮೂವಿಲಿ ಯಶ್ ಅವರ ಡೆಡಿಕೇಶನ್ನು, ಹಠ, ಛಲಕ್ಕೆ ನಾವು ಒಂದು ದೊಡ್ಡ ಹೆಡ್ಸಾಪ್ನ ಹೇಳಲೇಬೇಕು. ಯಾಕಂತ ಹೇಳಿದರೆ 2015 ಸೈಮಾ ಅವಾರ್ಡಲ್ಲಿ ಯಶ್ ಅವರೊಂದು ಚಾಲೆಂಜ್ ಮಾಡಿ ಬಂದಿದ್ದರು, ನಾನು ಕನ್ನಡ ಸಿನಿಮಾ ಇಂಡಸ್ಟ್ರಿನ ಬೇರೆ ಲೆವೆಲಿಗೆ ತಗೊಂಡು ಹೋಗೇ ಹೋಗ್ತೀನಿ ಅಂತ ಹೇಳಿ ಅಷ್ಟು ಜನ ಸೌತ್ ಸ್ಟಾರ್ಸ್ ಮುಂದೆ ಚಾಲೆಂಜ್ ಮಾಡಿ ಬಂದಿದ್ದರು. ಆ ಚಾಲೆಂಜನ್ನು ಇವತ್ತು ಸಂಪೂರ್ಣ ಮಾಡಿದ್ದಾರೆ. ಇದು ಯಶ್ ಅವ್ರ ಛಲ, ಹಠ, ಇದಕ್ಕೊಂದು ದೊಡ್ಡ ಹ್ಯಾಡ್ಸ್ ಆಫ್ ಹೇಳಲೇಬೇಕು. ಹಾಗೆ ಪ್ರಶಾಂತ್ ನೀಲ್ ಅವರ ಡೈರೆಕ್ಷನ್ನಿಗೆ ಮತ್ತು ವಿಜಯ್ ಕಿರಗುಂದೂರು ಅವರ ಧೈರ್ಯಕ್ಕೆ, ಯಾಕಂದರೆ ಇಷ್ಟು ದೊಡ್ಡ ಅಮೌಂಟ್ ಹಾಕಬೇಕಂತ ಹೇಳಿದರೆ ಅವ್ರಿಗೊಂದು ಧೈರ್ಯ ಬೇಕು, ಆ ಧೈರ್ಯಕ್ಕೆ ದೊಡ್ಡ ಹ್ಯಾಡ್ಸ್ ಆಫ್ ಹೇಳಲೇಬೇಕು. ಮತ್ತು ಇನ್ನೊಂದು ಇಂಪಾರ್ಟೆಂಟ್ ಆಗಿರೋ ವಿಷಯ, ರವಿ ಬಸ್ರೂರ್ ಅವರ BGM, ರವಿ ಬಸ್ರೂರ್ ಅವರ BGM ಇವತ್ತು ನನ್ನ ರಿಂಗ್ ಟೌನ್. ಇನ್ನು ಭುವನ್ ಗೌಡ ಅವರ ಸಿನಿಮಾಟೋಗ್ರಫಿ, ಭುವನ್ ಗೌಡ ಅವರ ಸಿನಿಮಾಟೋಗ್ರಫಿ ಹಾಲಿವುಡ್ ಲೆವೆಲಿಗಿದೆ. ಇದು ತಮಾಷೆ ಅಲ್ಲ, ನಿಜವಾಗಿರೋ ವಿಚಾರ. ಯಾಕಂತ ಹೇಳಿದರೆ ಹಾಲಿವುಡಲ್ಲಿ ಒಂದು ಮೂವಿ ಇದೆ, ಮ್ಯಾಡ್ ಮ್ಯಾಕ್ಸ್ ಫ್ಯೂರಿ ಅಂತೇಳಿ. ಆ ಮೂವಿನ ನಾನೊಂದು 5 ನೋಡಿದ್ದೀನಿ. ಆ ಮೂವಿಲಿ ಹೇಗಿದೆಯೋ ಸಿನಿಮಾಟೋಗ್ರಫಿ, ಅದಕ್ಕಿಂತನೂ ಚೆನ್ನಾಗಿರೋ ಸಿನಿಮಾಟೋಗ್ರಫಿ KGF ಟ್ರೈಲರಲ್ಲಿ ಕಾಣುತ್ತೆ. ಇನ್ನು ಯಶ್ ಅವ್ರ ರಾ ಲುಕ್ಕು, ಯಶ್ ಅವ್ರ ರಾ ಲುಕ್ ಬಗ್ಗೆ ಮಾತಾಡೋಂಗೆ ಇಲ್ಲ, ಒಂದೇ ವರ್ಡು, ಗೂಸ್ ಬಂಪ್ಸ್. KGF ಸಿನಿಮಾ, KGF ಟೀಮು ಒಂದು ಒಳ್ಳೆ ನೈಸ್ ರೋಡನ್ನು ಮಾಡಿದೆ. ಆ ರೋಡಲ್ಲಿ ಹೋದರೆ ಕನ್ನಡ ಸಿನಿಮಾ ಇಂಡಸ್ಟ್ರಿಗೆ ಒಳ್ಳೆ ಮಾರ್ಕೆಟ್ ಇದೆ, ನ್ಯಾಷನಲ್ ಲೆವೆಲಲ್ಲಿ ರೆಕಗ್ನೈಸ್ ಆಗುತ್ತೆ ಅಂತ ಹೇಳಿ ತೋರಿಸಿದೆ. ಆ ರೋಡಲ್ಲೇ ಮುಂದೆ ಬರೋ ಎಲ್ಲ ಸಿನಿಮಾನು ಹೋದರೆ ಕನ್ನಡ ಸಿನಿಮಾ ಇಂಡಸ್ಟ್ರಿ ನಿಜವಾಗ್ಲೂ ಬೆಳೆಯುತ್ತೆ. ಇಲ್ಲ, ಈ ರೋಡಲ್ಲಿ ಯಾವನ್ನು ಹೋಗ್ತಾನಲ್ಲಿ, ನಾ ಹಳೆ ಜಲ್ಲಿ ರೋಡಲ್ಲೇ ಹೋಗ್ತೀನಿ ಅಂತ ಹೋದರೆ ಕನ್ನಡ ಸಿನಿಮಾ ಇಂಡಸ್ಟ್ರಿ ನಿಜವಾಗ್ಲೂ ಬೆಳೆಯಲ್ಲ, ಅದು ನಿಮ್ಮ ಹಣೆ ಬರ ಅಂತ ಹೇಳಿ ನಾವು ಸುಮ್ಮನೆ ಕೂರ್ಬೇಕಷ್ಟೆ. ಯಾಕಂತ ಹೇಳಿದರೆ ಆವಾಗ ರವಿಚಂದ್ರನ್ ಅವರದ್ದು ಒಂದು ಸಿನಿಮಾ ಬಂತು, ಶಾಂತಿಕ್ರಾಂತಿ ಅಂತೇಳಿ, 5 ಬಂತು ದೊಡ್ಡ ಸಿನಿಮಾ. ಆ ಸಿನಿಮಾ ಫ್ಲಾಪ್ ಆಯಿತು, ಫ್ಲಾಪ್ ಆದರೂ ಪರವಾಗಿಲ್ಲ ಅಂತೇಳಿ ಅದ್ರ ಹಿಂದ್ಗಡೆ ದೊಡ್ಡ ದೊಡ್ಡ ಸಿನಿಮಾಗಳು ಬಿಟ್ಟಿದ್ರೆ ಇವತ್ತು ಕನ್ನಡ ಸಿನಿಮಾ ಇಂಡಸ್ಟ್ರಿ ಟಾಪಲ್ಲಿರೋದು. ಓಮ್ ಬಂದಮೇಲೆ ದೊಡ್ಡ ದೊಡ್ಡ ಸಿನಿಮಾಗಳು ಬರಲಿಲ್ಲ, ಓಮ್ ನ್ಯಾಷನಲ್ ವೈಸ್ ರೆಕಗ್ನೈಸ್ ಆಗಿತ್ತು, ದೊಡ್ಡ ದೊಡ್ಡ ಸಿನಿಮಾಗಳು ಬರಲಿಲ್ಲ. ಎ ಬಂದಮೇಲೆ ದೊಡ್ಡ ದೊಡ್ಡ ಸಿನಿಮಾಗಳು ಬರಲಿಲ್ಲ, ಉಪೇಂದ್ರ ಬಂದಮೇಲೆ ದೊಡ್ಡ ದೊಡ್ಡ ಸಿನಿಮಾಗಳು ಬರಲಿಲ್ಲ. ಹೀಗೆ ಅವೆಲ್ಲ ಸಿನಿಮಾಗಳು ಬಂದ ಹಿಂದೆ ದೊಡ್ಡ ದೊಡ್ಡ ಸಿನಿಮಾಗಳು ಎಲ್ಲರೂ ಮಾಡಿದರೆ ಕನ್ನಡ ಸಿನಿಮಾ ಇಂಡಸ್ಟ್ರಿ ಇವತ್ತು ಟಾಪಲ್ಲಿರೋದು. ಅದು ಅಲ್ಲದೆ ನೀವು ತಮಿಳನ್ನ ತಗೊಂಡ್ರೆ ರಜನಿಕಾಂತ್, ಕಮಲ್ ಹಾಸನ್ ಅವ್ರನ್ನ ಬಿಡಿ, ಅವ್ರ ನ್ಯಾಷನಲ್ ವೈಸು ದೊಡ್ಡ ಸ್ಟಾರ್ಗಳು. ಅವ್ರನ್ನ ಬಿಟ್ಟರೆ ವಿಜಯ್, ಅಜಿತ್ ಇಬ್ಬರೇ ದೊಡ್ಡ ಸ್ಟಾರ್ಗಳು. ಅವ್ರ ಸಿನಿಮಾ ದೊಡ್ಡ ಕಲೆಕ್ಷನ್ ಮಾಡುತ್ತೆ, ಹೊರಗಡೆ ಎಲ್ಲ ತುಂಬ ಕಲೆಕ್ಷನ್ ಮಾಡುತ್ತೆ. ವಿಕ್ರಮ್ ಅವ್ರದ್ದು ಡೀಸೆಂಟ್ ಕಲೆಕ್ಷನ್ ಮಾಡುತ್ತೆ. ಇನ್ನು ಧನುಷ್ ಅವರೆಲ್ಲ ತಮಿಳ್ನಾಡು ಒಳಗಡೆ ಸ್ಟಾರ್ಸು. ಇನ್ನು ತೆಲುಗು ಸಿನಿಮಾ ಇಂಡಸ್ಟ್ರಿನ ತಗೊಂಡ್ರೆ ಜೂನಿಯರ್ NTR ಅವರು, ಅಲ್ಲು ಅರ್ಜುನ್ ಅವರು, ರಾಮ್ ಚರಣ್ ಅವರು, ಮಹೇಶ್ ಬಾಬು ಅವರು, ಪವನ್ ಕಲ್ಯಾಣ್ ಅವರು, ಪ್ರಭಾಸ್ ಅವರು, ಈ 6 ಜನ ದೊಡ್ಡ ಸ್ಟಾರ್ಸು. ಇದರಲ್ಲಿ ಪ್ರಭಾಸಿಗೆ ಇಡೀ ಇಂಡಿಯಾದಲ್ಲಿ ಮಾರ್ಕೆಟ್ ಇದೆ, ಬಿಟ್ಟರೆ ಇನ್ನು ಬೇರೆ ಯಾರಿಗೂ ಇಲ್ಲ. ಇನ್ನು ಕನ್ನಡ ಇಂಡಸ್ಟ್ರಿಗೆ ಬಂದರೆ ಮೊದಲನೇದಾಗಿ ನಮ್ಮ ಡಿ ಬಾಸ್ ಅವರು, ಕಿಚ್ಚ ಸುದೀಪ್ ಅವರು, ಯಶ್ ಅವರು, ಉಪೇಂದ್ರ ಅವರು, ಅಪ್ಪು ಅವರು, ಶಿವಣ್ಣ ಅವರು, ಶ್ರೀಮುರಳಿ ಅವರು, ಗಣೇಶ್ ಅವರು, ಧ್ರುವ ಸರ್ಜಾ ಅವರು, 9 ಟಾಪ್ ಹೀರೋಗಳು. ಆಲ್ಮೋಸ್ಟ್ ಎಲ್ಲರಿಗೂ ಒಂದೇ ಥರ ಫ್ಯಾನ್ ಬೇಸ್ ಇರೋ ಆ್ಯಕ್ಟ್ರ್ಗಳು, 9 ಟಾಪ್ ಹೀರೋಗಳಿರೋ ಇಂಡಸ್ಟ್ರಿನ ನೀವು ಬೇರೆ ಯಾವುದಾದ್ರೂ ಇಂಡಸ್ಟ್ರಿನ ತೋರಿಸ್ಬಿಡಿ ನೋಡೋಣ. 9 ಒಂದೇ ಥರ ಫ್ಯಾನ್ ಬೇಸ್ ಇರೋ ಆ್ಯಕ್ಟ್ರ್ಗಳು ನೀವು ಬೇರೆ ಯಾವುದಾದ್ರೂ ಇಂಡಸ್ಟ್ರಿನ ತೋರಿಸಿದರೆ ಸಿಗದೇ ಇಲ್ಲ, ತೋರಿಸೋ ಪ್ರಶ್ನೆ ಏನು ಸಿಗದೇ ಇಲ್ಲ. 9 ಟಾಪ್ ಹೀರೋಗಳಿರೋದು ಒಂದೇ ಇಂಡಸ್ಟ್ರಿ, ನಮ್ಮ ಕನ್ನಡ ಇಂಡಸ್ಟ್ರಿ ಮಾತ್ರ. ಇಷ್ಟು ಜನ ಹೀರೋಗಳು KGF ಬಂದ ನಂತರ ದೊಡ್ಡ ದೊಡ್ಡ ಸಿನಿಮಾಗಳನ್ನ ಮಾಡಿದರೆ ಕನ್ನಡ ಸಿನಿಮಾ ಇಂಡಸ್ಟ್ರಿ ಲೆವೆಲ್ ಎಲ್ಲಿರುತ್ತೆ ಯೋಚನೆ ಮಾಡಿ.
ಆ ರೋಡಲ್ಲಿ ಇಷ್ಟು ಜನ ಟಾಪ್ ಹೀರೋಗಳು ಹೋಗಬೇಕು ಅಂತೇಳಿ ನಾನು ಇಷ್ಟಪಡ್ತೀನಿ. ನಾನಂತಲ್ಲ, ಇಡೀ ಕರ್ನಾಟಕದ ಜನ ಇಷ್ಟಪಡ್ತಾರೆ. ಇಷ್ಟು ಜನನು ನ್ಯಾಷನಲ್ ವೈಸ್ ರೆಕಗ್ನೈಸ್ ಆದರೆ ಇದಕ್ಕಿಂತನೂ ಖುಷಿ ಪಡೋ ವಿಚಾರ ಏನಿದೆ ಹೇಳಿ? 9 ಜನ ಟಾಪ್ ಹೀರೋಗಳು ನಾವಿದ್ದೀವಿ. ತಮಿಳಿನ ತಗೊಂಡ್ರೆ ಅಜಿತ್ ವಿಜಯ್ ಇಬ್ಬರೇ, ಅವರಿಬ್ಬರನ್ನೇ ಇಟ್ಕೊಂಡು ವಿಜಯ್ ಅವ್ರ ಸರ್ಕಾರ ಮೂವಿ 4 ದಿನದಲ್ಲಿ 170 ಕೋಟಿ ಕಲೆಕ್ಷನ್ ಮಾಡುತ್ತೆ. ನಾವು 9 ಜನ ಇಟ್ಕೊಂಡು 100 ಕೋಟಿ ಕಲೆಕ್ಷನ್ ಮಾಡೋಕ್ಕೂ ಒದ್ದಾಡ್ತೀವಿ. ನಮ್ಮದೇನೋ ವಿಲನ್ನು 100 ಕೋಟಿ ಕಲೆಕ್ಷನ್ ಆಗಿದೆ ಅಂತೆ, ಅಫಿಷಿಯಲಾಗಿ ಆಗಿಲ್ಲ. ಯೂಟ್ಯೂಬರ್ 100 ಕೋಟಿ ಕಲೆಕ್ಷನ್ ಮಾಡಿದ್ದಾರೆ, ಅಫಿಷಿಯಲಾಗಿ ಇನ್ನೂ 100 ಕೋಟಿ ಅಂತೇಳಿ ಅವರೇನು ಅನೌನ್ಸ್ ಮಾಡಿಲ್ಲ. 100 ಕೋಟಿ ಆಗಿದ್ದರೆ ಸಂತೋಷ, ತುಂಬ ಖುಷಿ, ಇಡೀ ಕನ್ನಡಿಗರೆಲ್ಲ ಖುಷಿ ಪಡೋ ವಿಚಾರ, ನಮ್ಮದೊಂದು ಸಿನಿಮಾ 100 ಕೋಟಿ ಕಲೆಕ್ಷನ್ ಮಾಡಿದೆ ಅಂತೇಳಿ. ಪ್ರಶಾಂತ್ ನೀಲು, ವಿಜಯ್ ಕಿರಗುಂದೂರು ಅವರಿಗೆ ದೊಡ್ಡ ಹ್ಯಾಟ್ಸ್ ಆಫ್ನ ಹೇಳಲೇಬೇಕು. ಯಶ್ ಅವರು 3 ವರ್ಷ ಸ್ಯಾಕ್ರಿಫೈಸ್ ಮಾಡಿದ್ದಾರೆ, ಅವರಿಗೆ ಎಷ್ಟು ಹ್ಯಾಟ್ಸ್ ಆಫ್ ಹೇಳಿದ್ರು ಸಾಕಾಗೋದೇ ಇಲ್ಲ. ತಮ್ಮ 3 ವರ್ಷ ಕೆರಿಯರಲ್ಲಿ ಯಶ್ ಅವರು ಒಂದು 30-40 ಕೋಟಿ ದುಡ್ಡೇ ಇಸ್ಕೊಬೋದಿತ್ತು, ಸಿನಿಮಾಗಳನ್ನೆಲ್ಲ ಮಾಡಿ ಅವರು ಸಂಪಾದನೆ ಮಾಡ್ಬೋದಿತ್ತು 30-40 ಕೋಟಿ. ಆದರೆ ಅದಷ್ಟನ್ನು ಬಿಟ್ಟು ಯಶ್ ಅವರು 3 ವರ್ಷ ಸ್ಯಾಕ್ರಿಫೈಸ್ ಮಾಡಿದ್ದಾರೆ ಅಂದರೆ ಇದಕ್ಕಿಂತನೂ ದೊಡ್ಡ ಸ್ಯಾಕ್ರಿಫೈಸ್ ಏನಿರೋದಕ್ಕೂ ಸಾಧ್ಯ ಇಲ್ಲ. ಜೀರೋ ನಮ್ಮ KGF ಮುಂದೆ ನಿಜವಾಗ್ಲೂ ಪಕ್ಕಾ ಜೀರೋ ಆಗುತ್ತೆ. ಜೀರೋಗೆ ಅಪ್ಪ ಯಾರು ಅಂದರೆ ನಮ್ಮ KGF ಅಷ್ಟೇ. ಜೀರೋ KGF ಮುಂದೆ ಜೀರೋನೇ ಆಗೋದು, ಪಕ್ಕಾ ಜೀರೋ ಆಗೋದು. ಟ್ರೈಲರೇ ಇಷ್ಟು ನೋಡಿ, ಟ್ರೈಲರ್ ನೋಡೇ ಇಷ್ಟು ನಂಬಿಕೆ ಬಂದಿದೆ ಅಂತ ಹೇಳಿದರೆ ಸಿನಿಮಾ ಇನ್ನು ಹೆಂಗಿರ್ಬೋದು ನೀವೇ ಯೋಚನೆ ಮಾಡಿ. ಅದು 2-2 ಚಾಪ್ಟ್ರಲ್ಲಿ ಬಿಡ್ತಿದ್ದಾರೆ ಅಂದರೆ ಸಿನಿಮಾದ ಲೆವೆಲ್ ಹೆಂಗಿರ್ಬೋದು ಅಂತೇಳಿ ನೀವೇ ಯೋಚನೆ ಮಾಡಿ ನೋಡಿ. ಎಲ್ಲ ಹೀರೋಗಳು ಜಿದ್ದಿಗೆ ಬಿದ್ದರೆ, ನಾನು ನ್ಯಾಷನಲ್ ವೈಸ್ ರೆಕಗ್ನೈಸ್ ಆಗ್ತೀನಿ ಅಂತ ಹೇಳಿ ಜಿದ್ದಿಗೆ ಬಿದ್ದರೆ ಕನ್ನಡ ಇಂಡಸ್ಟ್ರಿ ಎಲ್ಲೋ ಇರುತ್ತೆ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಇನ್ನೂ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ನ ಪ್ರೆಸ್ ಮಾಡಿ ನಮ್ಮ ಮುಂದಿನ ವಿಡಿಯೋಗಳ ಅಪ್ಡೇಟ್ ನಿಮಗೆ ಸಿಗೋಕ್ಕೆ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಟಿಲ್ ದೆನ್ ಗುಡ್ ಬೈ, ಟೇಕ್ ಕೇರ್, ಗಾಡ್ ಬ್ಲೆಸ್.